ತುಂಬಾ ಖುಷಿ ಆಯ್ತು ಸರ್, ವಿಡಿಯೋಸ್ ಅಂತ ತೋರಿಸಿರ್ಲಿಲ್ಲ ಸರ್, ಫಸ್ಟ್ ಟೈಮ್ ನಾವು ಸಹ ನೋಡಿದ್ದು. ಅಂಡ್ ಪ್ರೊಡ್ಯೂಸರ್ ಸರ್ ಹೇಳಿದ್ರು ರ್ಯಾಲಿ ಇದೆ ಅಂತ, ಅದಕ್ಕೆ ಹೇಳಿ ಸರ್ ಸ್ವಲ್ಪ ಶಾಕ್ ಆಯ್ತು, ಬಟ್ ಸ್ಟಿಲ್ ಖುಷಿಯಾಗಿದೆ. ಇಲ್ಲ ಇಲ್ಲ ಸರ್, ಫುಲ್ ಪ್ರಿಪೇರ್ ಆಗಿ ಬರ್ತೀನಿ ನಾನು ಮಾಡುವ. ಆ್ಯಂಡ್ ಎಸ್, ಇದು ಕೂಡ ಶಾಕಿಂಗ್ ಸರ್, ನೆಕ್ಸ್ಟ್ ಮಂತ್ ರಿಲೀಸ್ ಅನ್ನೋದು ಕೇಳಿ ತುಂಬ ಖುಷಿ ಆಗ್ತಿದೆ. ಐ ಹೋಪ್ ಪ್ರಮೋಷನ್ ತುಂಬ ಚೆನ್ನಾಗಿ ನಡೆಯುತ್ತೆ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ, ಇದನ್ನ ಆಡಿಯನ್ಸ್ಗೆ ರೀಚ್ ಮಾಡೋ ಕೆಲಸನ ಶುರು ಮಾಡೋದು ಅಂತ ಸರ್ ಹೇಳಿದ್ದಾರೆ. ಆ್ಯಂಡ್ ಎಸ್, ನಮ್ಮ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ, ಯಾಕೆಂದರೆ ಟೀಸರ್ ತುಂಬ ತುಂಬ ಚೆನ್ನಾಗಿದೆ ಸರ್. ಆಬ್ವಿಯಸ್ಲಿ ಪ್ರಜ್ವಲ್ ಈಸ್ ದ ಬೆಸ್ಟ್ ಕೋ ಸ್ಟಾರ್. ಆ್ಯಂಡ್ ಥ್ಯಾಂಕ್ ಯು ನಿಮಿಕಾ, ಥ್ಯಾಂಕ್ ಯು ಇಡೀ ಟೀಮ್ಗೆ, ಥ್ಯಾಂಕ್ ಯು ರಾಜಶ್ರೀ ಇದ್ದ ನಮ್ ಸಿನಿಮಾ ಈ ಸಾಂಗ್ ಶೂಟ್ ಮಾಡೋ ಟೈಮ್ ಕರೆಕ್ಟ್ ಆಗಿ ರಿಹರ್ಸಲ್ ಅಲ್ಲಿ ಕಾಲು ಉಳುಕ್ಬಿಡ್ತು. ಆ ಕಾಲು ಉಳುಕಿದ್ದು ಇಷ್ಟಪ್ಪ ಸ್ವೆಲ್ಲಿಂಗ್ ಹೆಂಗ್ ಮಾಡ್ತೀರಾ ಡ್ಯಾನ್ಸ್, ಅವ್ರು ನೋಡಿದ್ರೆ ಮಾಸ್ಟರ್ ಸಿಕ್ಕಾಪಟ್ಟೆ ಕಲೈ ಮಾಸ್ಟರ್ ಡ್ಯಾನ್ಸ್ ಮೂಮೆಂಟ್ ಅಲ್ಲ. ಬಟ್ ಅವರು ಪ್ರಜ್ವಲ್ ಸರ್ ಅವ್ರಿಗೂ ಕೋಆಪರೇಟ್ ಮಾಡಿದ್ರು, ಅವರೊಂದು ಅಂದ್ರೆ ತುಂಬಾ ಟೇಕ್ಸ್ ಆಗೋದು, ಆದ್ರೂ ಕೂಡ ಅವರು ಆ ಪೈನ್ ನ ಎಲ್ಲೂ ತೋರಿಸ್ಕೊಳ್ಳಿಲ್ಲ. ನೀವು ನೋಡಿದ್ರಿ ಎಲ್ಲಾದ್ರೂ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ ಕಮ್ಮಿ ಆಗಿಲ್ಲ ಅಂತ, ಚೂರು ಕಮ್ಮಿ ಆಗಿಲ್ಲ, ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಥ್ಯಾಂಕ್ ಯು ಮ್ಯಾಮ್, ಆ ಸಾಂಗ್ನ ಜೀವಂತವಾಗಿ ನೀವು ಜೀವ ತುಂಬಿಸಿದ್ದಕ್ಕೆ. ಎರಡನೇದು ನಮ್ಮ ಇವರು ಕೂಡ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಸಾಂಗಲ್ಲಿ, ಗಾಳಿ ಬರೋದು ಇವ್ರಿಗೆ ಪಾಪ ಡಿಸ್ಟರ್ಬ್ ಮಾಡೋಕ್ಕೆ. ನಾವು ಹಗ್ಗ ಹಾಕಿ ಕಟ್ಟಾಕಿ ಹಿಂದೆ ಸಿ ಸಿ ಮಾಡ್ತೀನಿ, ಇಬ್ಬರು ಇಟ್ಕೊಂಡಿದ್ರು ಇವ್ರನ್ನ, ಸಿ ಸಿ ಮಾಡಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಸೊ ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಕೂಡ. ತುಂಬ ಲೈಟ್ ವೆಯ್ಟ್ ಇವರು, ತುಂಬ ಕಷ್ಟ ಇವ್ರಿಗೆ ಕೊಟ್ಟಿದ್ದಾರೆ. ನಮ್ದನ್ನೆಲ್ಲ ಆಲ್ಮೋಸ್ಟ್ ಪಬ್ಲಿಕ್ ಸಿಟಿ ಅವರೇ ಕ್ಯಾರಿ ಮಾಡ್ತಾ ಇರೋದು, ಪ್ರವೀಣ್ ಕಾಂತ್ ಅವರು. ಅದಕ್ಕೆ ಅದೊಂದು ಹೇಳಬೇಕಾಗಿತ್ತು, ಮಿಸ್ ಆಗಿತ್ತು, ಅದನ್ನ ಹೇಳೋಣ ಅಂತ ಇಸ್ಕೊಂಡೆ. ಅವರು ಬಂದು ಪಿಕ್ಚರ್ ನೋಡ್ತಾರೆ, 10 ಪಿಕ್ಚರ್ ಇದ್ರು ಅವ್ರಿಗೆ ಚೆನ್ನಾಗಿರೋ ಪಿಕ್ಚರ್ನ ಮಾತ್ರ ಬಂದು ಆಚೆ ಹೇಳ್ತಾರೆ, ಇಲ್ಲಾಂದ್ರೆ ಏನು ಹೇಳ್ತಾರೆ, ಪಿಕ್ಚರು ಅಷ್ಟು ದೊಡ್ಡ ಪಿಕ್ಚರ್ ಜೊತೆ ನಾವು ಬರ್ತಾ ಇದ್ದೀವಿ ಅಂದರೆ ನಾವು ಅಷ್ಟು ಚೆನ್ನಾಗಿದ್ದೀವಿ ಅಂತ ಕಾನ್ಫಿಡೆಂಟ್ ಇದೆ ನಮ್ಮಲ್ಲಿ. ಅದೇ ಒಂದು ತುಂಬ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಮಗೆ. ಆ ನಂಬಿಕೆಯಲ್ಲಿ ನಾವು ನೋಡಿದ್ದೀವಿ, ನಾವು ಪಿಕ್ಚರ್ ಮಾಡಿರೋದನ್ನು ನೋಡಿದ ಪ್ರತಿಯೊಂದು ಸೀನು, ಸನ್ನಿವೇಶ, ಟೈಟ್ಲು, ಪ್ರತಿಯೊಂದು ನೋಡಿದ್ರಿಂದ ನಮಗೆ ಅನ್ನಿಸ್ತಾ ಇದೆ ನಾವು ಏನು ಸಣ್ಣ ಪಿಕ್ಚರ್ ಅಲ್ಲ, ನಾವು ಅದೇ ಒಂದು ಸಮಾನವಾಗಿ ಬರ್ಬೋದು, ನಮ್ದು ಪಿಕ್ಚರ್ ಚೆನ್ನಾಗಿದೆ. ಆಗ್ಬೋದು ಸರ್. ಈಗ ಒಂದು ಉದಾಹರಣೆಗೆ ಥಿಯೇಟರ್ ಅಂದ್ರೆ ಒಂದು ಡಿಸ್ಟ್ರಿಕ್ ಅಲ್ಲಿ 2-3 ಥಿಯೇಟರ್ ಇದ್ದೇ ಇರುತ್ತೆ ಸರ್, ಒಬ್ರಿಗೆ ಇದ್ರೆ ಇನ್ನೊಬ್ರಿಗೆ ಆಪ್ಷನ್ಸ್ ಇದ್ದೇ ಇರುತ್ತಲ್ಲ. ಸದ್ಯಕ್ಕೆ ನಾವು ಒಂದು ಗಾಳಿಪಟ ಒಂದಿದೆ, ನಾವು ಒಂದು ಅನೌನ್ಸ್ಮೆಂಟ್ ಮಾಡಿದೀವಿ ಅನ್ಕೊಂಡಿದೀವಿ. ಹೌದು, ಇನ್ನು ಅನೌನ್ಸ್ಮೆಂಟ್ ಮಾಡಿಲ್ಲ ಅನ್ಸುತ್ತೆ ಸರ್. ಇವತ್ತು ಮಾಡಿದಾರ ಸರ್? ಹೀರೋ 4-5 ಡೈಮೆನ್ಷನಲ್ಲಿ ಕಥೆಯಲ್ಲಿದ್ದಾರೆ, ಅದು ಒಂದು ಅಬ್ಬರ ಆಗಿದೆ ಸರ್. ಇದರಲ್ಲಿ ಒಬ್ಬ ಮುಖ್ಯ ಪಾತ್ರಧಾರಿಯಾಗಿ ರವಿಶಂಕರ್ ಅವ್ರು ಬರ್ತಾರೆ, ಅವರ ಜೊತೆ ಈಕ್ವಲ್ ಆಗಿ ನಡೆಯುವಂಥ ಬಹಳಷ್ಟು ಸನ್ನಿವೇಶಗಳಲ್ಲಿ ಅವರಿಬ್ಬರಿಗೂ ನಡೆಯುವಂಥ ಒಂದು ಜುಗಲ್ಬಂದಿ ಇದೆ. ಅಲ್ಲಿ ನಡೆಯುವಂಥ ಅಬ್ಬರಗಳು ಇರ್ತವೆ, 3 ಜನ ಹೀರೋಯಿನ್ಸ್ ಜೊತೆ ನಡೆಯುವಂಥ ಒಂದಷ್ಟು ಅಬ್ಬರಗಳಿದ್ದಾವೆ. ಸೊ ಇವೆಲ್ಲವೂ ಕಲೆ ಹಾಕಿದಾಗ ಸಿನಿಮಾದ ಕತೆಗೆ ಈ ಅಬ್ಬರ ಅನ್ನೋ ಟೈಟಲ್ ತುಂಬ ಸೂಕ್ತ ಅಂತ ನನಗೆ ಅನ್ನಿಸ್ತು. ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ ಅಬ್ಬರನೂ ಜೊತೆಗಿದೆ, ರವಿ ಬಸ್ರೂರ್ ಅಂತ ಒಬ್ಬ ಮ್ಯೂಸಿಷಿಯನ್, ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಜೆ ಕೆ ಗಣೇಶ್, ವೆಂಕಟೇಶ್ ಯು ಡಿ ವಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲರೂ ಎಲ್ಲ ಥರದ ಒಂದು ಟೀಮ್ ಸಪೋರ್ಟ್ ಅಬ್ಬರವಾಗಿ ಕೆಲಸ ಮಾಡಿದ್ವಿ. ಆ ಜೊತೆಗೆ ನಮ್ಮ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಈ ಕತೆಗೆ ಆ್ಯಕ್ಚುಲಿ ಬೇರೆ ಟೈಟಲ್ ಇಟ್ಕೊಂಡಿದ್ದೆ ನಾನು ಮುಂಚೆ, ನಿರ್ಮಾಪಕರು ಈ ಕತೆ ಕೇಳಿದ ಮೇಲೆ ನನಗೆ ಅಬ್ಬರ ಅನ್ನೋ ಟೈಟಲ್ ಚೆನ್ನಾಗಿರುತ್ತೆ ನೋಡಿ ಡೈರೆಕ್ಟರ್ ಅಂದರೆ. ಫಸ್ಟು ನನಗೂ ಕೂಡ ಸ್ವಲ್ಪ ಅಷ್ಟು ಮ್ಯಾಚ್ ಅನ್ನಿಸ್ಲಿಲ್ಲ, ಏನಕ್ಕೆ ಸರ್ ಅಬ್ಬರ ಬೇಡ ಇರಿ ಅಂತಿದ್ದೆ. ಆದರೆ ಅವರು ನೋಡಿದ್ದಂಥ ಆ್ಯಂಗಲ್ ಇದೆಯಲ್ಲ, ನಿರ್ಮಾಪಕ ಮೊದಲ ಪ್ರೇಕ್ಷಕ ಅಂತ ನಾನು ನಂಬಿದ್ದೀನಿ. ನಾವು ಹೇಳೋ ಕತೆನ ಅವರೇ ಮೊದಲು ಸ್ಕ್ರೀನ್ ಮಾಡ್ಕೊಂಡು ನೋಡ್ತಾರೆ, ಹಾಗಾಗಿ ಅವ್ರಿಗೆ ಆ ಥರ ಅನ್ನಿಸ್ತಿದೆ ಅಂದರೆ ಅಂದ್ಬಿಟ್ಟು ನಾನು ಸ್ವಲ್ಪ ಯೋಚನೆ ಮಾಡಿದೆ. ಯೋಚನೆ ಮಾಡಿದ್ಮೇಲೆ ಅಬ್ಬರ ಸೂಕ್ತ ಅನ್ನಿಸ್ತು. ಆವಾಗ ನನಗೆ ಆ ಟೈಟಲ್ ಸಿಗಲಿಲ್ಲ, ನಮ್ಮ ನಿರ್ದೇಶಕರು ಗೋವಿಂದ್ ಎಸ್ ಗೋವಿಂದ್ ಅವ್ರ ಹತ್ರ ಇತ್ತು ಆ ಟೈಟಲ್ಲು. ಅವ್ರನ್ನ ಹೋಗಿ ಕೇಳಿದಾಗ ಅವರು ನಮ್ಮೇಲಿರೋ ಪ್ರೀತಿಗೆ ತುಂಬಾ ಸಹಕಾರ ಕೊಟ್ಟು ಆ ಟೈಟ್ಲ್ ನಮಗೆ ಕೊಟ್ಟರು. ಸೊ ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಬ್ಬರ ಅನ್ನೋ ಟೈಟ್ಲು ಈಗ ನನಗೂ ಸೂಕ್ತವಾಗಿದೆ ನಮ್ಮ ಚಿತ್ರಕ್ಕೆ ಅನ್ನೋ ಒಂದು ಭಾವನೆ ನನಗೂ ಹುಟ್ಟಾಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಜ್ವಲ್ ಅವ್ರಿಗೆ ತುಂಬ ಆಪ್ಟ್ ಆಗಿ ಮ್ಯಾಚ್ ಆಗಿದೆ, ಅದನ್ನು ಅವ್ರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಬ್ಬರ ಅನ್ನೋ ಟೈಟ್ಲನ್ನ ನಿಭಾಯಿಸಿದ್ದಾರೆ, ಇಡೀ ಸಿನಿಮಾ ನೀವು ನೋಡಿದಾಗ ಗೊತ್ತಾಗುತ್ತೆ ಅವರು ಏನೇನೋ ಇಟ್ಕೊಂಡಿದ್ವಿ ಸರ್. ಇವಾಗ ಆ ಟೈಟಲ್ಲು ಇನ್ನೂ ಯಾರು ರಿಜಿಸ್ಟರ್ ಮಾಡಿಲ್ಲ ಅನ್ಸುತ್ತೆ, ನಾವು ತೆಗೆದಾಕಿದ್ಮೇಲೆ ಬೇರೆ ಯಾರು ರಿಜಿಸ್ಟರ್ ಮಾಡಿಲ್ಲ, ಮತ್ತೆ ನಾವೇ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಸರ್, 5 ಡೈಮೆನ್ಷನ್ ನಿಮಗಿದೆ, 3 ಜನ ಹೀರೋಯಿನ್ ಕೊಟ್ಟಿದ್ದಾರೆ, 5-3